Okay, guys, fifth semester BCom ಗೆ ಅಡ್ವಾನ್ಸ್ಡ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಈಸಿ ಚಾಪ್ಟರ್ ಇದೆ, ಅದನ್ನೇ ಫಾರ್ಮ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಎಲ್ಲರೂ ಕೇಳ್ತಾ ಇದ್ದೀರಾ ಫಾರ್ಮ್ ಅಕೌಂಟಿಂಗ್ ಮಾಡ್ಕೊಡಿ ಸರ್ ಹೇಳಿ. ಫಾರ್ಮ್ ಅಕೌಂಟಿಂಗ್ ಅಲ್ಲಿ ನಿಮ್ದು ಒಂದು 14 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಆಗಿ ಇರುತ್ತೆ. ಓಕೆನಾ? ಇದನ್ನ ಹೆಂಗ್ ಮಾಡೋದು ಅಂತ ನೋಡೋಣ. ಫಾರ್ಮ್ ಅಕೌಂಟಿಂಗ್ ಅಂದ್ರೆ ಏನು? ಫಾರ್ಮ್ ಅಂದ್ರೆ ಏನು? ಅಗ್ರಿಕಲ್ಚರಲ್ ಫಾರ್ಮ್ ಅಂತ ಹೇಳ್ತೀವಿ. ಒಬ್ಬ ಫಾರ್ಮರ್, ಒಬ್ಬ ಫಾರ್ಮರ್, ಒಬ್ಬ ರೈತ, ಓಕೆನಾ, ಯಾವ ರೀತಿ ಅವನ ಅಕೌಂಟಿಂಗ್ ಅನ್ನ ಮಾಡ್ತಾನೆ? ನಿಮ್ಗೆಲ್ರಿಗೂ ನಗು ಬರ್ತಾ ಇರ್ಬೋದು. ಏನ್ ಸರ್ ಫಾರ್ಮರ್ಸ್ಗೆ ಅಕೌಂಟಿಂಗ್ ಹೆಂಗ್ ಸರ್ ಗೊತ್ತಾಗುತ್ತೆ? ಪಾಪ ಅವ್ರಿಗೆ ಏನು ಓದು ಬರ ಇರಲ್ಲ, ಇಲ್ಲಿಟ್ರೇಟ್ ಆಗಿರ್ತಾರೆ ಅಂತ ಅನ್ಕೊಂಡಿರ್ಬೋದು. ಇವತ್ತಿನ ದಿನ ಇಂಡಿಯಾನಲ್ಲಿ ಓಕೆನಾ ಮೋರ್ ದನ್ 60% ಫಾರ್ಮರ್ಸ್ ಎಜುಕೇಟೆಡ್ಸ್, ಗ್ರಾಜ್ಯುಯೇಟ್ಸ್, ಎಷ್ಟೋ ಜನ ಪೋಸ್ಟ್ ಗ್ರಾಜ್ಯುಯೇಟ್ಸ್, ಎಷ್ಟೋ ಜನ ಎಂಜಿನಿಯರ್ಸ್. ಅರ್ಥ ಆಗ್ತಿದ್ಯಾ? ಸೊ ಅವರೆಲ್ಲ ಇವತ್ತಿನ ದಿನ ಫಾರ್ಮ್ ಮಾಡ್ತಾ ಇದಾರೆ, ಫಾರ್ಮಿಂಗ್ ಮಾಡ್ತಾ ಇದಾರೆ, ಅಗ್ರಿಕಲ್ಚರ್ ಮಾಡ್ತಾ ಇದಾರೆ. ನಮ್ಗೆಲ್ರಿಗೂ ಏನ್ ಕೊಡ್ತಾ ಇದಾರೆ? ದಿನಾ ತಿನ್ನಕ್ಕೆ ಊಟ ಕೊಡ್ತಾ ಇದಾರೆ, ಅನ್ನದಾತರಾಗಿದ್ದಾರೆ. ಹೌದಾ? ಸೊ ನಮ್ ಇಂಡಿಯಾನಲ್ಲಿ ಈ ಫಾರ್ಮ್ ಅಕೌಂಟಿಂಗ್ ಅನ್ನೋದು ಇನ್ನೂ ಅಷ್ಟೊಂದು ಫೇಮಸ್ ಆಗಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಈಗ ಒಂದು ಫಾರ್ಮ್ ಅಕೌಂಟ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಬಹಳ ದೊಡ್ಡದಾಗಿರ್ತಕ್ಕಂತ ವಿಶಾಲವಾಗಿರ್ತಕ್ಕಂತ ಫಾರ್ಮ್ ಲ್ಯಾಂಡ್ ಇರಬೇಕು, ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು. ಹೌದಾ? ಆ ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ನಾನು ಅಗ್ರಿಕಲ್ಚರ್ ಮಾಡ್ತಾ ಇರಬೇಕು. ಹೌದಾ? ಅದಕ್ಕೆ ನಾನು ಒಬ್ಬ ಅಕೌಂಟೆಂಟ್ ಅನ್ನ ಇಟ್ಟಿರಬೇಕು. ಹೌದಾ? ಅಷ್ಟು ಇನ್ಕಮ್, ಅಷ್ಟು ಎಕ್ಸ್ಪೆನ್ಸಸ್ ಆ ಫಾರ್ಮ್ ಅಕೌಂಟಿಂಗ್ ಅಲ್ಲಿ ಬರ್ತಾ ಇರಬೇಕು. ಆವಾಗ ನಾವು ಆ ಫಾರ್ಮ್ ಅಕೌಂಟಿಂಗ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ ಇಂಡಿಯಾದಲ್ಲಿ ನೋಡಿರ್ಬೋದು, ಆವರೇಜ್ ಆಗಿ ಒಬ್ಬ ಫಾರ್ಮರ್ಗೆ ಆವರೇಜ್ ಲ್ಯಾಂಡ್ ಎಸ್ ಇದೆ ಅಂದ್ರೆ ಒಬ್ಬೊಬ್ಬರಿಗೆ 1 ಎಕರೆ, 2 ಎಕರೆ, 3 ಎಕರೆ, ಮ್ಯಾಕ್ಸಿಮಮ್ 4 ಎಕರೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ಈ 4 ಎಕರೆ ಇಟ್ಕೊಂಡಿರ್ತಕ್ಕಂತ ಫಾರ್ಮರ್ ಇನ್ ಯಾವ ಅಕೌಂಟಿಂಗ್ ಮಾಡಕ್ಕಾಗುತ್ತೆ? ಹೌದಾ? ಸೊ ಇದೆಲ್ಲ ಕೂಡ ಅವ್ರಿಗೆ ಯೂಸ್ ಆಗ್ಲಿ ಅಂತ ಅಲ್ಲ. ನಾವು ಕಲಿತಕ್ಕಂತ ಫಾರ್ಮ್ ಅಕೌಂಟಿಂಗ್ ಯಾರಿಗಾದ್ರೆ, ಎಸ್ಟೇಟ್ ಗಳಿರುತ್ತೆ ಅಲ್ವಾ, ಅಗ್ರಿಕಲ್ಚರಲ್ ಎಸ್ಟೇಟ್ ಇರುತ್ತೆ, 50 ಎಕರ್ಸ್, 30 ಎಕರ್ಸ್, 100 ಎಕರ್ಸ್, 200 ಎಕರ್ಸ್ ಅಂತ ಇರುತ್ತೆ. ಈಗ ಕಾಫಿ ಎಸ್ಟೇಟ್ ಇದೆ, ಟೀ ಎಸ್ಟೇಟ್ ಇದೆ, ರಬ್ಬರ್ ಪ್ಲಾಂಟ್ ಇದೆ. ಹೌದಾ? ಅಥವಾ ಒಂದು 100 ಎಕರೆ ಜಮೀನ್ ಇದೆ. ಹೌದಾ? ಅಂತವರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಎಷ್ಟು ಲಾಭ ಬರ್ತಾ ಇದೆ, ಎಷ್ಟು ನಷ್ಟ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕು. ಈಗ ಯಾವ್ದೋ ಒಂದು ಓಕೆನಾ ಅಗ್ರಿಕಲ್ಚರ್ ಮಾಡ್ತಾ ಇದಾರೆ, ಒಂದು ಕ್ರಾಪ್, ಒಂದು ಪ್ಯಾಡಿ ಹಾಕಿದ್ದಾರೆ, ಭತ್ತ ಹಾಕಿದ್ದಾರೆ, ಜೋಳ ಹಾಕಿದ್ದಾರೆ, ಅಥವಾ ಇನ್ನೊಂದು ಯಾವ್ದೋ ಪ್ಲಾಂಟ್ ಹಾಕಿದ್ದಾರೆ, ಅದರಲ್ಲಿ ನಾನು ಒಟ್ಟು ಎಷ್ಟು ಎಕ್ಸ್ಪೆನ್ಸಸ್ ಮಾಡಿದೀನಿ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ಎಷ್ಟು ಖರ್ಚು ಮಾಡಿದೀನಿ, ಆ ಖರ್ಚಿಗೆ ಸರಿಯಾಗಿರ್ತಕ್ಕಂತ ಇನ್ಕಮ್ ಬಂದಿದ್ಯಾ ಇಲ್ವಾ ಅಂತ ಕಂಡುಹಿಡಿಬೇಕು. ಹೌದೋ ಇಲ್ವೋ ಅದನ್ನ ಯಾವ ರೀತಿ ಮಾಡತಕ್ಕಂಥದ್ದು ಅನ್ನೋದನ್ನೇ ಫಾರ್ಮ್ ಅಕೌಂಟಿಂಗ್ ಅಲ್ಲಿ ಕಲ್ತ್ಕೊಳ್ತೀವಿ. ಯೂಶುವಲ್ ಆಗಿ ಫಾರ್ಮರ್ ಬರೀ ಅಗ್ರಿಕಲ್ಚರ್ ಒಂದೇ ಮಾಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಹಸು, ದನ, ಕರು, ಮೇಕೆ, ಹೌದಾ, ಈ ತರದ್ದು ಲೈವ್ ಅನಿಮಲ್ಸ್ ನ ಕೂಡ ಸಾಕೊಂಡಿರ್ತಾರೆ. ಅಗ್ರಿಕಲ್ಚರಲ್ ಜೊತೆ ಜೊತೆನಲ್ಲೇ ಅದನ್ನು ಮಾಡ್ತಾ ಇರ್ತಾರೆ. ಹಾಗಾದ್ರೆ ಅಗ್ರಿಕಲ್ಚರಲ್ ಫಾರ್ಮ್ ಇಂದ ನಮ್ಗೆ ಎಷ್ಟು ಇನ್ಕಮ್ ಬಂದಿದೆ? ಹೌದಾ? ಈ ಲೈವ್ ಸ್ಟಾಕ್ ಅಂತ ಹೇಳ್ತೀವಿ ಅಂದ್ರೆ ಈ ಕ್ಯಾಟಲ್ ಬ್ರೀಡಿಂಗ್ ಅಂತ ಹೇಳ್ತೀವಿ, ಶೀಪ್ ಬ್ರೀಡಿಂಗ್ ಅಂತ ಹೇಳ್ತೀವಿ, ಅದರಿಂದ ಎಷ್ಟು ಲಾಭ ಬಂದಿದೆ, ಎಷ್ಟು ನಷ್ಟ ಆಗಿದೆ ಅಂತ ಕಂಡುಹಿಡಿಬೇಕಾದ್ರೆ ನಾವು ಯೂಶುವಲ್ ಆಗಿ ಫಾರ್ಮ್ ಅಕೌಂಟಿಂಗ್ ಅನ್ನ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಇನ್ನು ನಮ್ಮ ದೇಶದಲ್ಲಿ ಫಾರ್ಮ್ ಅಕೌಂಟಿಂಗ್ ಅಷ್ಟೊಂದು ಏನಾಗಿಲ್ಲ, ಏನಾಗಿಲ್ಲ, ಪಾಪ್ಯುಲರ್ ಆಗಿಲ್ಲ. ಕಾರಣ ಏನಂದ್ರೆ ಇಷ್ಟೇ, ಆ ಫಾರ್ಮರ್ಗೆ ಸದ್ಯ ಅವನಿಗೆ ಲಾಭ ಬಂದಿದ್ಯಾ ನಷ್ಟ ಬಂದಿದ್ಯಾ ಜೀವನ ನಡೆಸೋದೆ ಕಷ್ಟ ಆಗಿರುತ್ತೆ. ಅವನು ಇನ್ನೊಬ್ಬನ ಅಕೌಂಟೆಂಟ್ ನಿಂತ್ಕೊಂಡು ಫಾರ್ಮ್ ಅಕೌಂಟಿಂಗ್ ಮಾಡಕ್ಕಾಗುತ್ತಾ? ಆಗೋದಿಲ್ಲ. ಎರಡನೇ ವಿಚಾರ ಹೇಳಬೇಕು ಅಂದ್ರೆ, ನಮ್ ಇಂಡಿಯಾನಲ್ಲಿ ಯಾವುದೇ ಅಗ್ರಿಕಲ್ಚರ್ ಇನ್ಕಮ್ ಏನಾಗಿರುತ್ತೆ, ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಆಗಿದೆ. ಹೌದಾ? ಅವ್ರಿಗೆ ಎಷ್ಟು 1 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ ಅಗ್ರಿಕಲ್ಚರಲ್ ಲಾಭ ಬಂದ್ರೂ ಕೂಡ ಅದು ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಆಗಿರುತ್ತೆ. ಅದಕ್ಕೆ ನೆಗ್ಲಿಜೆನ್ಸಿ, ಏನಕ್ಕೆ ಫಾರ್ಮ್ ಅಕೌಂಟಿಂಗ್ ಕಲಿಬೇಕು ಅಂತ ಹೇಳಿ. ಫ್ಯೂಚರ್ ಅಲ್ಲಿ ಏನಾದ್ರೂ ಅಗ್ರಿಕಲ್ಚರಲ್ ಇನ್ಕಮ್ಗೆ ಟ್ಯಾಕ್ಸ್ ಮಾಡ್ತೀವಿ ಅಂತ ಪ್ರಶ್ನೆ ಬಂದಾಗ ಆವಾಗ ಪ್ರತಿಯೊಬ್ಬ ರೈತ ಕೂಡ ಇನ್ಕಮ್ ಟ್ಯಾಕ್ಸ್ ನ ಕಲಿಬೇಕಾಗುತ್ತೆ. ಅಕೌಂಟಿಂಗ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ಮೇಂಟೈನ್ ಮಾಡ್ಬೇಕಾಗುತ್ತೆ. ಸದ್ಯಕ್ಕೆ ನಮ್ಮ ರೈತರಿಗೆ, ನಮ್ಮ ಅನ್ನದಾತರಿಗೆ ಅಂತ ಪರಿಸ್ಥಿತಿ ಬಂದಿಲ್ಲ.
ನಮ್ಮ ಗವರ್ನಮೆಂಟ್ ಅದಕ್ಕೆ ಟ್ಯಾಕ್ಸ್ ನ ವಿನಾಯಿತಿ ಕೊಟ್ಟಿದೆ ಹೌದಾ ಸೋ ಹಾಗಾದ್ರೆ ಈ ಫಾರ್ಮ್ ಅಕೌಂಟಿಂಗ್ ಅನ್ನು ಹೆಂಗ್ ಮಾಡೋದು ಏನ್ ಮಾಡೋದು ಅಂತ ಸಿ ಯೂಶುವಲ್ ಆಗಿ ಎಲ್ಲಾ ಫಾರ್ಮರ್ಸ್ ಓಕೆನಾ ಈ ಫಾರ್ಮ್ ಅಕೌಂಟಿಂಗ್ ಮಾಡಬೇಕಾದ್ರೆ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತೀವಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋದ್ರಿಂದ ನಮಗೆ ಎಷ್ಟು ಲಾಭ ಬಂದಿದೆ ಎಷ್ಟು ನಷ್ಟ ಬಂದಿದೆ ಅನ್ನೋದು ತಿಳ್ಕೊಬಹುದು ಬ್ಯಾಲೆನ್ಸ್ ಶೀಟ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಅವಂದು ಅಂತ ತಿಳ್ಕೊಬಹುದು ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಇದೆ ಹೌದಾ ಯಾರು ಎಷ್ಟು ಅವನಿಗೆ ದುಡ್ಡು ಕೊಡಬೇಕು ಇನ್ನು ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳ್ಕೊಂಡಿದೆ ಕ್ಯಾಶ್ ಎಷ್ಟಿದೆ ಇವೆಲ್ಲ ಅಸೆಟ್ಸ್ ಆಗಿರುತ್ತೆ ಲಯಬಿಲಿಟೀಸ್ ನೋಡೋದಾದ್ರೆ ಎಷ್ಟು ಬಂಡವಾಳ ಹಾಕಿದ್ದ ಯಾವ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ದ ಹೌದಾ ಇವೆಲ್ಲ ಕೂಡ ಲಯಬಿಲಿಟೀಸ್ ಆಗುತ್ತೆ ಇನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಬಂದಾಗ ಅಥವಾ ಇನ್ಕಮ್ಸ್ ಎಷ್ಟು ಎಕ್ಸ್ಪೆನ್ಸಸ್ ಎಷ್ಟು ಅಂತ ನೋಡಿದಾಗ ಒಂದು ಫಾರ್ಮ್ ಅಲ್ಲಿ ಅಗ್ರಿಕಲ್ಚರ್ ಮಾಡಬೇಕು ಅಂದ್ರೆ ಹೌದಾ ಏನೇನ್ ಬೇಕು ಸೀಡ್ಸ್ ಬೇಕು ಫರ್ಟಿಲೈಸರ್ಸ್ ಬೇಕು ವಾಟರ್ ಬೇಕು ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಬೇಕು ಹೌದಾ ಒಂದಷ್ಟು ಸ್ಯಾಲರೀಸ್ ಕೊಡಬೇಕು ವೇಜಸ್ ಕೊಡಬೇಕು ಹೌದಾ ಲೇಬರ್ಸ್ ಬರ್ತಾರೆ ಡೈಲಿ ಲೇಬರ್ಸ್ ಅವರಿಗೆ ವೇಜಸ್ ಕೊಡಬೇಕಾಗುತ್ತೆ ಹೌದಾ ಎಲೆಕ್ಟ್ರಿಸಿಟಿ ಕಟ್ಟಬೇಕಾಗುತ್ತೆ ರೆಂಟ್ ಕಟ್ಟಬೇಕಾಗುತ್ತೆ ರೆಂಟ್ ಯಾವುದಕ್ಕೆ ಯಾವ್ದಾದ್ರು ವೇರ್ ಹೌಸ್ ತಗೊಂಡಿದ್ರೆ ಹೌದಾ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಅನ್ನ ಏನೋ ಕಾಪಾಡ್ಲಿಕ್ಕೆ ಅಂತ ಹೇಳಿ ಸ್ಟೋರ್ ಮಾಡ್ಲಿಕ್ಕೆ ಅಂತ ಇಟ್ಕೊಂಡ್ರೆ ವೇರ್ ಹೌಸ್ ರೆಂಟ್ ಕಟ್ಟಬೇಕಾಗುತ್ತೆ ಈ ತರದ್ದು ಅನೇಕ ಎಕ್ಸ್ಪೆನ್ಸಸ್ ಬರ್ತದೆ ಹೌದಾ ಆ ಎಕ್ಸ್ಪೆನ್ಸಸ್ ಎಲ್ಲ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡ್ತೀವಿ ಇನ್ಕಮ್ಸ್ ಏನೇನ್ ಇರ್ಬೋದು ಬೆಳೆದಿರ್ತಕ್ಕಂತ ಎಲ್ಲಾ ಬೆಳೆನ ಮಾರಿದ್ರೆ ಬರ್ತಕ್ಕಂಥದ ಇನ್ಕಮ್ ಆಗುತ್ತೆ ರೆವಿನ್ಯೂ ಆಗುತ್ತೆ ಆ ರೆವಿನ್ಯೂ ನಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ಸೇಲ್ಸ್ ರೆವಿನ್ಯೂನೇ ಜಾಸ್ತಿ ಇದ್ರೆ ಸೇಲ್ಸ್ ಜಾಸ್ತಿ ಇದ್ರೆ ಎಕ್ಸ್ಪೆನ್ಸಸ್ ಗಿಂತಲೂ ಪ್ರಾಫಿಟ್ ಬರುತ್ತೆ ನಿತಿನ್ ಹ್ಯಾಪಿ ಹೌದಾ ಸಪೋಸ್ ಅವನು ಮಾರಿರೋದು ಕಡಿಮೆ ಇದೆ ಸೇ ಮಾರ್ ಅವನು ಬೆಳೆ ಹಾಕ್ಬೇಕಾದ್ರೆ ಟೊಮೊಟೊ ರೇಟ್ ಒಂದು ಕೆಜಿಗೆ 50 ರೂಪಾಯಿ ಇದೆ ಅಂತ ಪಾಪ ಹಾಕ್ಬಿಟ್ಟ ಆದ್ರೆ ಟೊಮೊಟೊ ರೇಟ್ ಏನಾಯ್ತು 5 ರೂಪಾಯಿ ಕೆಜಿ ಆಗುತ್ತೆ ಅವನು ಅನ್ಕೊಂಡಿದ್ದೆಷ್ಟು 50 ರೂಪಾಯಿ ಆಗಿರೋದು ಎಷ್ಟು 5 ರೂಪಾಯಿ ಆವಾಗ ಅವನಿಗೆ ಲಾಸ್ ಆಗುತ್ತೆ ಹೌದಾ ಸೊ ಈ ತರದ್ದು ಅನೇಕ ವಿಚಾರಗಳನ್ನ ನಾವು ಫಾರ್ಮ್ ಅಕೌಂಟಿಂಗ್ ಅಲ್ಲಿ ತಿಳ್ಕೊಳ್ಬಹುದು ಒಳ್ಳೆ ಏನಂದ್ರೆ ಈ ಏನು ರೂರಲ್ ಸ್ಟೂಡೆಂಟ್ಸ್ ಇರ್ತಾರಲ್ವಾ ಅವ್ರಿಗೆ ಒಂದ್ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಯಾವ್ದಾದ್ರು ವರ್ಡ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಕ್ವಶನ್ ಅಲ್ಲಿ ಅಂತ ತಿಳ್ಕೊಳ್ಳಿ ನಿಮ್ಗೆ ಕನ್ನಡ ವರ್ಷನ್ ಪೇಪರ್ ಇರುತ್ತೆ ಕನ್ನಡದಲ್ಲಿ ಓದಿ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಅದು ಅರ್ಥ ಆಗ್ತದ್ಯಾ ಸೊ ಕನ್ನಡದಲ್ಲಿ ಓದಿದಾಗ ನೀನು ಕನ್ನಡ ಬರಲ್ಲ ಓದಿತಿನ್ ಬರುತ್ತಾ ಏ ವೆರಿ ಗುಡ್ ಯು ಆರ್ ಎ ಕನ್ನಡಿಗ ಯು ಆರ್ ನಾಟ್ ಎ ಮಲ್ಲುದೇನ್ ಓಕೆ ಸೊ ವೀರ ಕನ್ನಡಿಗ ಓಕೆನಾ ಸೊ ಈಗ ಯಾವ ರೀತಿ ಮಾಡೋದು ನನ್ನ ಹತ್ರ 2018 ಕ್ವಶನ್ ಪೇಪರ್ ಇದೆ 14 ಮಾರ್ಕ್ಸ್ಗೆ ಅದನ್ನ ಓದ್ಬಿಟ್ಟು ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ ಓಕೆನಾ ನೋಡಿ ಇವತ್ತು ಒಂದು ಒಳ್ಳೆ ದಿನ ಇವತ್ತು ಅಲ್ವಾ ಯಾಕೆಂದ್ರೆ 14 ಮಾರ್ಕ್ಸ್ ತಗೊಂಡು ನಿಮ್ಗೆಲ್ಲ 14 ಮಾರ್ಕ್ಸ್ ಬರೋಂತ ದಿನ ನೋಡೋಣ ಹೆಂಗೆ ಕ್ವಶನ್ ಓದ್ಬಿಡ್ಲ ನೋಡಿ ಕ್ವಶನ್ ನೋಡೋದಕ್ಕೆ ಭೂತಾಕಾರವಾಗಿರುತ್ತೆ ದೊಡ್ಡದಾಗ ಒಂದ್ ಪೇಜ್ ಇದೆ ಇದು ಅರ್ಥ ಆಗ್ತಿದ್ಯಾ ಗಾಬರಿ ಪಡಬೇಡಿ ಅರ್ಥ ಆಗ್ತಿದ್ಯಾ ಪ್ರಾಬ್ಲಮ್ ದೊಡ್ಡದಾಗಿದ್ರು ಸೊಲ್ಯೂಷನ್ ಮಾತ್ರ ತುಂಬ ಚಿಕ್ಕದಾಗೇ ಇರುತ್ತೆ ಓಕೆನಾ ಏನೇನು ಅಂತ ಹೇಳ್ತೀನಿ ಎ ಫಾರ್ಮರ್ ಗಿವನ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಹಿಸ್ ವರ್ಕ್ ಫಾರ್ ದ ಇಯರ್ ಎಂಡಿಂಗ್ 31st March 2016 ಕ್ವಶನ್ ನೋಡ್ಕೊಳ್ಬೇಕು ಕೊಡೋ ಅದು ಇದ್ ಮಾಡ್ಕೊಡು ಲಾಂಗ್ ಟೈಮ್ಗೆ ಓಕೆನಾ ಅದ್ರ ಮೇಲೆ ಟ್ಯಾಪ್ ಮಾಡ್ತಾ ಇರೋ ಕಾರ್ತಿಕ್ ಪರ್ಟಿಕ್ಯುಲರ್ಸ್ ಅಲ್ಲಿ ಪರ್ಚೇಸಸ್ ಅಂತ ಇದೆ ನೋಡಿ ಪರ್ಚೇಸ್ ಮಾಡಿದ್ದಾನೆ ಈ ವರ್ಷ ಅವನು ಪರ್ಚೇಸ್ ಮಾಡಿದ್ದಾನೆ ಏನೇನ್ ಪರ್ಚೇಸ್ ಮಾಡಿದಾನೆ ಕ್ಯಾಟಲ್ ಪರ್ಚೇಸ್ ಮಾಡಿದಾನೆ ಸೀಡ್ಸ್ ಫರ್ಟಿಲೈಸರ್ಸ್ ಕ್ಯಾಟಲ್ ಫೀಡ್ ಹೌದಾ 32,000 ರುಪೀಸ್ಗೆ ಸೇಲ್ಸ್ ಡೈರಿ ಪ್ರಾಡಕ್ಟ್ಸ್ ಮಾಡಿದಾನೆ ಪ್ಯಾಡಿ ಮಾಡಿದಾನೆ ಕ್ಯಾಟಲ್ಸ್ ಮಾಡಿದಾನೆ ಹೌದಾ ಕ್ರಾಪ್ ಎಕ್ಸ್ಪೆನ್ಸಸ್ ಆಗಿದೆ ಎಷ್ಟಾಗಿದೆ ಲೇಬರ್ಗೆ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಕ್ಯಾಟಲ್ ಎಕ್ಸ್ಪೆನ್ಸಸ್ ಆಗಿದೆ ಅದು ಮೆಡಿಸಿನ್ಗೆ ಲೇಬರ್ಗೆ ಡೈರಿ ಎಕ್ಸ್ಪೆನ್ಸಸ್ಗೆ ಕ್ರೆಡಿಟಾರ್ಸ್ ಇದಾರೆ ಓಕೆನಾ ಜನರಲ್ ಎಕ್ಸ್ಪೆನ್ಸಸ್ ಆಗಿದೆ ಲ್ಯಾಂಡ್ ಆಗಿದೆ ವೆಹಿಕಲ್ಸ್ ಇದೆ ಕ್ಯಾಶ್ ಇದೆ ಲೋನ್ ಫ್ರಮ್ ಬ್ಯಾಂಕ್ ಇದೆ 8% ಇಂಟ್ರೆಸ್ಟ್ ಏನಾಗಿದೆ ಲೋನ್ ಫ್ರಮ್ ಬ್ಯಾಂಕ್ ಅಟ್ 8% ಇಂಟ್ರೆಸ್ಟ್ ಇದೆ ಕ್ಯಾಪಿಟಲ್ 4,37,000 ಇದೆ ಟ್ರಯಲ್ ಬ್ಯಾಲೆನ್ಸ್ 12,11,500 ಅಂತ ಹೇಳ್ತಾ ಇದ್ದಾರೆ ಓಕೆನಾ ಈಗ ಕ್ಲೋಸಿಂಗ್ ಸ್ಟಾಕ್
cattle lo paddy cattle feed fertilizers. The farmer has consumed dairy products worth of 20,000 and paddy worth of 10,000 ಅಂತ ಹೇಳ್ತಾರೆ. ಅಂದ್ರೆ ಈ ಫಾರ್ಮರ್ ಅವನ ಸ್ವಂತಕ್ಕೆ ಅಂತ ಹೇಳಿ ಒಂದು 20,000 ರೂಪಾಯಿ ಅಷ್ಟು ಡೈರಿ ಪ್ರಾಡಕ್ಟ್ಸ್. ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಏನೇನೋ ಹಾಲು, ಬೆಣ್ಣೆ, ಮೊಸರು, ತುಪ್ಪ ಅವೆಲ್ಲ ಅವನೇ, ಅವನ ಮನುಷ್ಯನೇ ತಾನೇ ಫಾರ್ಮರ್, ಅವನೇ ಬೆಳೆದಿರೋದನ್ನ ಅವನೇ ತಿನ್ಕೊಂಡವನೆ. ಪ್ಯಾಡಿ ಒಂದು 10,000 ರೂಪಾಯಿ ತಿನ್ಕೊಂಡಿದ್ದಾನೆ. ಪ್ರೊವೈಡ್ 10% ಡಿಪ್ರಿಸಿಯೇಷನ್ ಆನ್ ವೆಹಿಕಲ್ಸ್ ಅಂತ ಹೇಳಿದ್ದಾನೆ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಈಸ್ ಔಟ್ ಸ್ಟ್ಯಾಂಡಿಂಗ್ ಅಂತ ಹೇಳಿದ್ದಾನೆ. ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಆಸ್ ಅಟ್ ದ ಎಂಡ್ ಆಫ್ ದ ಇಯರ್ ಅಂತ ಹೇಳಿದ್ದಾನೆ. ವೆರಿ ಸಿಂಪಲ್, ಕರೆಕ್ಟಾ? ಹಾಗಾದ್ರೆ ಈ ಸಿಂಪಲ್ ನ ಹೆಂಗೆ ಸಿಂಪಲ್ ಆಗಿ ಹೇಳ್ಕೊಡೋದು? ಇಲ್ಲಿ ನಮಗೆ ಎರಡು ತರ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಫಾರ್ಮರ್, ಎರಡು ತರ ವ್ಯವಹಾರ ಮಾಡ್ತಾ ಇದ್ದಾನೆ. ಒಂದು ವ್ಯವಸಾಯ ಮಾಡ್ತಾ ಇದ್ದಾನೆ, ಅಗ್ರಿಕಲ್ಚರ್ ಮಾಡ್ತಾ ಇದ್ದಾನೆ. ಇನ್ನೊಂದು ಕ್ಯಾಟಲ್ ಬ್ರೀಡಿಂಗ್ ಮಾಡ್ತಾ ಇದ್ದಾನೆ, ಅಂದ್ರೆ ಹಸು ಮೇಯಿಸ್ತಾ ಇದ್ದಾನೆ, ಹಸು ಸಾಕಾಣಿಕೆ ಮಾಡ್ತಾ ಇದ್ದಾನೆ. ಈ ಹಸು ಸಾಕಾಣಿಕೆಯಿಂದ ಒಂದಷ್ಟು ಇನ್ಕಮ್ಸ್ ಇದೆ, ಅದಕ್ಕೆ ಆಗಿರೋ ಒಂದಷ್ಟು ಎಕ್ಸ್ಪೆನ್ಸಸ್ ಇದೆ. ಅಗ್ರಿಕಲ್ಚರ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ಇನ್ಕಮ್ಸ್ ಇದೆ, ಅಗ್ರಿಕಲ್ಚರ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ಎಕ್ಸ್ಪೆನ್ಸಸ್ ಇದೆ. ಅರ್ಥ ಆಗ್ತಿದ್ಯಾ ಆಲೋಚನೆಗಳಿಗೆ? ಸೊ ಈಗ ನಮಗೆ ಕೆಲವು ಎಕ್ಸ್ಪೆನ್ಸಸ್ ಅಗ್ರಿಕಲ್ಚರ್ ದೇ ಅಂತ ಸೆಪರೇಟ್ ಆಗಿ ಕೊಟ್ಟಿದ್ದಾನೆ, ಕ್ಯಾಟಲ್ ಬ್ರೀಡಿಂಗ್ ಗೆ ಅಂತಾನೆ ಒಂದಷ್ಟು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ, ಇನ್ಕಮ್ಸ್ ಕೊಟ್ಟಿದ್ದಾನೆ. ಇನ್ ಕೆಲವು ಎಕ್ಸ್ಪೆನ್ಸಸ್, ಇನ್ನ ಕೆಲವು ಎಕ್ಸ್ಪೆನ್ಸಸ್, ಅದು ಕ್ಯಾಟಲ್ ದ, ಕ್ಯಾಟಲ್ ಬ್ರೀಡಿಂಗ್ ದ ಅಥವಾ ಅಗ್ರಿಕಲ್ಚರ್ ದ ಅಂತ ನಮಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕೋಣ. ಓಕೆನಾ? ಆಗ್ಬೋದಾ? ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ಓಕೆ, ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಫಾರ್ಮ್ ಅಕೌಂಟ್ ಅಂತ ಮಾಡ್ತೀನಿ. ಎಂದು ಫಾರ್ಮ್ ಅಕೌಂಟ್, ಈ ಫಾರ್ಮ್ ಅಕೌಂಟ್ ಅಲ್ಲಿ ನಾನು ಫಸ್ಟ್ ಒಂದ್ ಪರ್ಟಿಕ್ಯುಲರ್ಸ್ ಅಂತ ಕರಿತೀನಿ, ಎರಡನೇದನ್ನ ಏನಂತ ಹೇಳ್ತೀವಿ ಕ್ರಾಪ್ ಅಕೌಂಟ್, ಇನ್ನೊಂದು ಕ್ಯಾಟಲ್ ಬ್ರೀಡಿಂಗ್ ಅಂತ ಹೇಳ್ತೀನಿ. ಓಕೆನಾ? ಒಂದು ಕ್ರಾಪ್, ಇನ್ನೊಂದು ಕ್ಯಾಟ್. ಇದು ಪರ್ಟಿಕ್ಯುಲರ್ಸ್ ಕ್ರೆಡಿಟ್ ಸೈಡ್, ಇದೇನಿದು ಪರ್ಟಿಕ್ಯುಲರ್ಸ್ ಕ್ರೆಡಿಟ್ ಸೈಡ್, ಇದು ಕ್ರಾಪ್, ಇದು ಕ್ಯಾಟ್. ಆಗ್ಬೋದಾ? ಎಲ್ಲರಿಗೂ ಸಂತೋಷನಾ? ಓಕೆ, ಈಗ ಇದನ್ನ ಫಾರ್ಮ್ ಅಕೌಂಟಿಂಗ್ ಅಲ್ಲಿ ಯೂಶುವಲ್ ಆಗಿ ನಮಗೆ ಓಪನಿಂಗ್ ಸ್ಟಾಕ್ ಅಂತ ಬರಬೇಕು. ಓಪನಿಂಗ್ ಸ್ಟಾಕ್ ಅಂತ ಎಲ್ಲಾದ್ರೂ ಇದೆಯಾ ನೋಡಿ, ಇದೆಯಾ ಎಲ್ಲಾದ್ರೂ? ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಈ ಫಾರ್ಮರ್ ಈ ವರ್ಷ 2016 ಅಥವಾ 1/4/2015 ಅಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ. ಸ್ಟಾರ್ಟ್ ಮಾಡಿದಾಗ ಅವನತ್ರ ಏನು ಓಪನಿಂಗ್ ಇರಲಿಲ್ಲ. ಓಕೆನಾ? ಓಪನಿಂಗ್ ಏನೋ ಇಲ್ಲ. ಆಗ್ಬೋದಾ? ಆಗಬಹುದು. ವೆರಿ ಗುಡ್. ನೆಕ್ಸ್ಟ್ ಪರ್ಚೇಸಸ್ ಅಂತ ಇದೆ, ಕರೆಕ್ಟಾ? ಪರ್ಚೇಸಸ್ ಅಲ್ಲಿ ನೋಡಿ ಕ್ಯಾಟಲ್ ಅಂತ ಇದೆ, ಅದು ಎಲ್ಲ ಹೋಗುತ್ತೆ ಕ್ಯಾಟಲ್ ಗೆ ಬರುತ್ತೆ, ಕರೆಕ್ಟಾ? ಹಾಗೆ ಸೀಡ್ಸ್, ಎಲ್ಲಪ್ಪ ಯೂಸ್ ಮಾಡ್ತೀವಿ ಸೀಡ್ಸ್ ನ? ಫಾರ್ಮಿಂಗ್ ಅಲ್ಲೇ, ಕ್ರಾಪ್ ಅಲ್ಲೇ ಮಾಡ್ತೀವಿ, ಕರೆಕ್ಟಾ? ಫರ್ಟಿಲೈಸರ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ಕ್ರಾಪ್ ಅಲ್ಲೇ ಮಾಡ್ತೀವಿ. ಕ್ಯಾಟಲ್ ಫೀಡ್ ಎಲ್ಲ ಮಾಡ್ತೀವಿ? ಕ್ಯಾಟಲ್ ಅಲ್ಲೇ ಮಾಡ್ತೀವಿ. ಹಾಗಾದ್ರೆ ಟೋಟಲ್ ಇಲ್ಲಿ 92,000 ರುಪೀಸ್ ಹಾಕಿ. ಓಕೆನಾ? 60,000 ರುಪೀಸ್ ಕ್ಯಾಟಲ್, ಕ್ಯಾಟಲ್ ಫೀಡ್ 32,000, ಟೋಟಲ್ ಎಷ್ಟಾಯ್ತು? 92,000 ಆಯ್ತು, ಕರೆಕ್ಟಾ? ಬೇಕಾದ್ರೆ ಇಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ, ತುಂಬಾ ಲೆಂದಿ ಆಗುತ್ತೆ. ಓಕೆನಾ? ಜಾಯಿನ್ ಮಾಡಿ ಬರೆಯೋಣ, ಬೇಕಾದ್ರೆ ಸೆಪರೇಟ್ ಸೆಪರೇಟ್ ಆಗಿ ಬೇಕಾದ್ರೂ ಬರೀಬಹುದು. ಹೆಂಗೆ ಬರೀತೀರಾ ಅಂದ್ರೆ ಪರ್ಚೇಸಸ್ ನ ಅಂಡರ್ಲೈನ್ ಮಾಡಿ. ಓಕೆನಾ? ಕ್ಯಾಟಲ್ 60,000, ಫುಡ್ ಓಕೆನಾ 32,000, ಟೋಟಲ್ ಎಷ್ಟಾಯ್ತು? 92,000 ಆಯ್ತು, ಕರೆಕ್ಟಾ? ಇನ್ನ ಸೀಡ್ಸ್, ಕರೆಕ್ಟಾ? ಸೀಡ್ಸ್ ಎಷ್ಟಪ್ಪ ಇದೆ? 6,500. ಅಂಡ್ ಫರ್ಟಿಲೈಸರ್ಸ್ ಎಷ್ಟಿದೆ? 12,000. ಸೊ ಟೋಟಲ್ 18,500 ರುಪೀಸ್ ಆಯ್ತು. ಓಕೆನಾ? ಅಲ್ಲಿಗೆ ಅದರದ್ದು ಅದರದ್ದು ಕ್ಲಿಯರ್ ಆಗಿ ಹಾಕಿದ್ದೀವಿ, ಕರೆಕ್ಟಾ? ನೆಕ್ಸ್ಟ್ ನೋಡಿ ಸೇಲ್ಸ್. ಸೇಲ್ಸ್ ಎಲ್ಲಿ ಬರುತ್ತೆ? ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ, ಕರೆಕ್ಟಾ? ಸೇಲ್ ಏನೇನ್ ಮಾಡಿದೀವಿ? ಡೈರಿ ಪ್ರಾಡಕ್ಟ್ಸ್ ಮಾಡಿದ್ವಿ, ಕರೆಕ್ಟಾ? ನೋಡಿ ಡೈರಿ ಪ್ರಾಡಕ್ಟ್ಸ್ ಎಷ್ಟಕ್ಕೆ ಮಾರಿದೀವಿ? 1,80,000. ಎಲ್ಲಿಂದ ಬರುತ್ತೆ? ಕ್ಯಾಟಲ್ ಇಂದ ತಾನೇ ಬರುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ಬರುತ್ತಾ? ಹಾಲು ಉತ್ಪಾದನೆ ಮಾಡೋದಕ್ಕೆ ಆಗಲ್ಲ. ಪ್ಯಾಡಿ ಎಲ್ಲಿ ಮಾಡ್ತೀವಿ? ಕ್ರಾಪ್ ಅಲ್ಲಿ ಮಾಡ್ತೀವಿ. ಎಷ್ಟಿದೆ? 3,25,000 ಇದೆ, ಕರೆಕ್ಟಾ? ಕ್ಯಾಟಲ್
ಎಲ್ಲಿ ಕ್ಯಾಟಲ್ ಅಲ್ಲಿ ಆಕ್ಟಿವ್ ನೋಡಿ 60,000 ರೂಪಾಯಿ ಕ್ಯಾಟಲ್ ಪರ್ಚೇಸ್ ಮಾಡಿದೀವಿ ಇಲ್ಲಿ ಅದನ್ನ ಎಷ್ಟಕ್ಕೆ ಮಾರಿದೀವಿ 75,000 ರೂಪಾಯಿ ಮಾರಿದೀವಿ 15,000 ರೂಪಾಯಿ ಲಾಭ ತಾನೆ ನಮಗೆ ಈಗ ಯೋಚನೆ ಮಾಡಬೇಕು ಸಿಂಪಲ್ ಆಗಿರುತ್ತೆ ನೆಕ್ಸ್ಟ್ ಕ್ರಾಪ್ ಎಕ್ಸ್‌ಪೆನ್ಸಸ್ ಅಂತ ಇದೆ ಅವನೇ ಕೊಡಿ ಅದೇನದು ಕ್ರಾಪ್ ಎಕ್ಸ್‌ಪೆನ್ಸ್ ಯಾವ ಎಕ್ಸ್‌ಪೆನ್ಸಸ್ ಅದು ಕ್ರಾಪ್ ಗಾರ್ಡ್ ಸೋ ಅದಕ್ಕೆ 2 ಕ್ರಾಪ್ ಎಕ್ಸ್‌ಪೆನ್ಸಸ್ ಎಷ್ಟು ಇದೆ 43,000 ರೂಪೀಸ್ ಇದೆ ಟೋಟಲ್ ಮಾಡ್ಬಿಡಿ ನೀವೇನ್ ಡೈರೆಕ್ಟ್ ಆಗಿ ಬರೆಯಕ್ಕೆ ಹೋಗಬೇಡಿ ಓಕೆನಾ ನೆಕ್ಸ್ಟ್ ಕ್ಯಾಟಲ್ ಎಕ್ಸ್‌ಪೆನ್ಸಸ್ ಅಂತ ಸೆಪರೇಟ್ ಆಗಿದೆ ಕರೆಕ್ಟಾ ಇದ್ಯಾ ಟೋಟಲ್ ಎಷ್ಟು ಇದೆ ಹೇಳಿ 50,000 ಇದೆ ಅದನ್ನ ಅಲ್ಲ ಹಾಕಿ ಎಷ್ಟು ಈಜಿ ಅಲ್ವಾ ನೆಕ್ಸ್ಟ್ ಅರ್ಧ ಪೇಜ್ ಆಗೇ ಹೋಯ್ತು ನೋಡಿ ಕರೆಕ್ಟಾ ಈಗ ಕ್ರೆಡಿಟರ್ಸ್ ಅಂತ ಇದೆ ಕ್ರೆಡಿಟರ್ಸ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೋಲ್ಲ ಅಥವಾ ಫಾರ್ಮ್ ಅಕೌಂಟ್ ಅಲ್ಲಿ ಬರೋಲ್ಲ ಜನರಲ್ ಎಕ್ಸ್‌ಪೆನ್ಸಸ್ ನೋಡಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಈಗ ಜನರಲ್ ಎಕ್ಸ್‌ಪೆನ್ಸಸ್ ಅಂತ ಹೇಳಿದೆ ಅದು ಕ್ಯಾಟಲ್ ದ ಕ್ರಾಪ್ ದ ಗೊತ್ತಿಲ್ಲ ಎರಡಕ್ಕೂ ಸಂಬಂಧಪಟ್ಟಿರೋದು ಎರಡಕ್ಕೂ ಸಂಬಂಧಪಟ್ಟಿರೋದು ಇಲ್ಲ ಅಂತ ಆಗೋದಿಲ್ಲ ಅರ್ಥ ಆಗ್ತಿದ್ಯಾ ಎರಡಕ್ಕೂ ಸಂಬಂಧಪಟ್ಟಿರೋದನ್ನ ಇಲ್ಲಿ ಹಾಕೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹಾಕಿ ಓಕೆನಾ ಇಲ್ಲಿ 2 ಜನರಲ್ ಎಕ್ಸ್‌ಪೆನ್ಸಸ್ ಅಂತ ಹಾಕಿ ಆಗಬಹುದಾ ಎಷ್ಟಿದೆ 8,000 ಇದೆ ಹಾಗೆ ಒಂದು ಬ್ಯಾಲೆನ್ಸ್ ಶೀಟ್ ಮಾಡ್ಬಿಡ್ಲ ಸೂಪರ್ ಆಗಿರುತ್ತೆ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕರೆಕ್ಟಾ ಲಯಬಿಲಿಟಿ ಸೈಡ್ ಅಲ್ಲಿ ಏನೇನ್ ಬರುತ್ತೆ ಅಸೆಟ್ ಸೈಡ್ ಅಲ್ಲಿ ಏನೇನ್ ಬರುತ್ತೆ ಈಗ ಕ್ರೆಡಿಟರ್ಸ್ ಅಂತ ಹೇಳಿದೆ ಕರೆಕ್ಟಾ ಕ್ರೆಡಿಟರ್ಸ್ ಎಷ್ಟು ಇದೆಯಪ್ಪ ಕ್ರೆಡಿಟರ್ಸ್ 74,500 ಇದೆ ಇಲ್ಲಿ ಹಾಕ್ಬಿಟ್ಟೆ ಅಲ್ಲಿಗೆ ಆ ಪಾಯಿಂಟ್ ಮುಗೀತು ಮತ್ತೆ ಬರೋಲ್ಲ ಜನರಲ್ ಎಕ್ಸ್‌ಪೆನ್ಸಸ್ ಮತ್ತೆ ಬರೋಲ್ಲ ನೆಕ್ಸ್ಟ್ ಲ್ಯಾಂಡ್ ಏನಪ್ಪ ಲ್ಯಾಂಡ್ ಅಸೆಟ್ ಲಯಬಿಲಿಟಿನ ಅಸೆಟ್ ವೆರಿ ಗುಡ್ ಲ್ಯಾಂಡ್ ಅಸೆಟ್ ಹೋಗಿ ಲ್ಯಾಂಡ್ ಏನಾದ್ರೂ ಡಿಪ್ರಿಸಿಯೇಷನ್ ಆಗುತ್ತಾ ಯಾವತ್ತೂ ಡಿಪ್ರಿಸಿಯೇಷನ್ ಆಗಲ್ಲ ಲ್ಯಾಂಡ್ ವ್ಯಾಲ್ಯೂ 7 lakh ರೂಪೀಸ್ ಹಾಗೆ ಬಂದು ಬಿಟ್ಟೆ ಸಂತೋಷನ ನಿಮ್ಗೆಲ್ಲ ನೋಡಿ ಒಂದೊಂದೇ ಸರಿಗೆಲ್ಲ ಮುಗಿತಾ ಇದೆ ಎರಡನೇದು ವೆಹಿಕಲ್ಸ್ ಅಂತ ಇದೆ ವೆಹಿಕಲ್ಸ್ ಗೆ ಖಂಡಿತ ಏನಾಗುತ್ತೆ ಆಗುತ್ತೆ ಎಷ್ಟಾಗುತ್ತೆ ಅಂತ ನೋಡೋಣ 2,30,000 ಇದೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್ ಅಂತೆ 10% ಅಂತ ಹೇಳ್ತಾ ಇದ್ದಾನೆ ಅಲ್ಲಿಗೆ 23,000 ರೂಪಾಯಿ ಆಗುತ್ತೆ ಕರೆಕ್ಟಾ ಹಾಗಾದ್ರೆ ಎಷ್ಟು ಬರುತ್ತೆ 2,07,000 ಆಗುತ್ತೆ ಈಗ ವೆಹಿಕಲ್ ಕಡಿಮೆ ಆಗಿದ್ರೆ 23,000 ಫಾರ್ಮರ್ಗೆ ಲಾಸ್ ಇನ್ಕಮ್ ವೆಹಿಕಲ್ ಕಡಿಮೆ ಆಗಿದೆ ವ್ಯಾಲ್ಯೂ ಅದು ಲಾಸ್ ತಾನೆ ಲಾಸ್ ಏಕಣ್ಣ ಈಗ ವೆಹಿಕಲ್ ತಗೊಂಡಾಗ 2,30,000 ನೀನ್ ಯೂಸ್ ಮಾಡಿರೋದಕ್ಕೆ 23,000 ರೂಪಾಯಿ ಕಡಿಮೆ ಆಗಿದ್ರೆ ಅದ್ರ ಮೇಲೆ ನಿನಗೆ ಲಾಸ್ ಆಯ್ತಾನೆ ಅದು ಓ ಮಕಾನ್ ನೋಡ್ತಾ ಇದೀರ ಮತ್ತೆ ಲಾಸ್ ಅಲ್ವಾ ಅದು ಲಾಸ್ ಹಾಗಾದ್ರೆ ಈ ವೆಹಿಕಲ್ ಏನಕ್ಕೆ ಯೂಸ್ ಮಾಡಿದ್ದಾನೆ ಅಗ್ರಿಕಲ್ಚರ್ ಯೂಸ್ ಮಾಡಿದಾನ ಈಗ ಹೋಗ್ಲಿ ಕ್ಯಾಟಲ್ ಬ್ರೀಡಿಂಗ್ ಯೂಸ್ ಮಾಡಿದಾನ ಗೊತ್ತಿಲ್ಲ ಗೊತ್ತಿಲ್ಲದೆ ಅದನ್ನೆಲ್ಲ ಎಲ್ಲ ಹಾಕಿ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕಿ ಅರ್ಥ ಆಗ್ತಿದ್ಯಾ ಡಿಪ್ರಿಸಿಯೇಷನ್ ಆನ್ ವೆಹಿಕಲ್ಸ್ 23,000 ಈಗ ಅರ್ಥ ಆಯ್ತಾ ನಿಮ್ಗೆ ನೋಡಿ ನಿಮ್ಗೆ ಕ್ವಶನ್ ಕೇಳಿ ನಾನೇ ಕ್ವಶನ್ ಕೇಳಿ ನಾನೇ ಆನ್ಸರ್ ಹೇಳ್ತಾ ಇದ್ದೀನಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿಗೆ ವೆಹಿಕಲ್ ಆಯ್ತು ಕ್ಯಾಶ್ ಎಷ್ಟು ಇದೆಯಪ್ಪ ಕ್ಯಾಶ್ 70,000 ಇದೆ ಅಸೆಟ್ ಅಲ್ವಾ ಅದು ಅಸೆಟ್ ಅಲ್ಲಿ ಹಾಕಿದ್ದೀನಿ ಲೋನ್ ಫ್ರಮ್ ಬ್ಯಾಂಕ್ ಅಟ್ 8% ಇಂಟ್ರೆಸ್ಟ್ ಅಂತ ಹೇಳ್ತಾ ಲೋನ್ ತಗೊಂಡಿದ್ಯಾ ಲೋನ್ ತಗೊಂಡ್ರೆ ಮಾವನ ಬಿಟ್ಬಿಡಕ್ಕೆ ಮತ್ತೆ ವಾಪಸ್ ಮಾಡ್ಬೇಕು ತಾನೆ ಮಾಡಬೇಕು ಲೋನ್ ಫ್ರಮ್ ಬ್ಯಾಂಕ್ ಎಷ್ಟು ತಗೊಂಡಿದೀವಿ ಅಮ್ಮ ಲೋನ್ ಫ್ರಮ್ ಬ್ಯಾಂಕ್ 1,20,000 ತಗೊಂಡಿದೀವಿ ಹೌದಾ ಲಯಬಿಲಿಟಿ ಹಾಕ್ಬಿಟ್ಟೆ ಬಂಡವಾಳ ಹಾಕಿದೀವಿ ಕ್ಯಾಪಿಟಲ್ ಎಷ್ಟು ಹಾಕಿದೀವಿ 4,37,000 ತಗೊಂಡಿದೀವಿ ಅದನ್ನ ಮಾತ್ರ ಇನ್ನರ್ ಕಾಲಮ್ ಅಲ್ಲಿ ಹಾಕ್ತೀವಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಕ್ಲಿಯರ್ ಎಲ್ಲರಿಗೂ ನೋಡಿ ಟ್ರಯಲ್ ಬ್ಯಾಲೆನ್ಸ್ ಇಲ್ಲದ ಐಟಮ್ಸ್ ಎಲ್ಲ ಇದನ್ನ ಮಾಡಕ್ಕೆ ಎಷ್ಟು ತಗೋತ ಅಂದ್ರೆ ಪ್ರಾಮಿಸ್ ಹೇಳ್ತೇನೆ 5 minutes ಅಷ್ಟೇ 5 minutes ಅಷ್ಟೇ ಅರ್ಥ ಆಯ್ತಾ ಈಗ ನೆಕ್ಸ್ಟ್ ಈಗ ಅಡ್ಜಸ್ಟ್ಮೆಂಟ್ ಬರೋಣ ಅಡ್ಜಸ್ಟ್ಮೆಂಟ್ ಬರೋಣ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತೇನೆ ನೋಡೋಣ
ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿದ್ರು ನೋಡಿ ಯಾವಾಗ್ಲೂ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಫಾರ್ಮ್ ಅಕೌಂಟಿಂಗ್ ಅಲ್ಲಿ ಕ್ರೆಡಿಟ್ ಸೈಡ್ ಬನ್ನಿ ಕ್ಯಾಟಲ್ ಎಷ್ಟಪ್ಪ ಇದೆ ಕ್ಯಾಟಲ್ ಇಲ್ಲ 3,30,000 ಇದೆ ಕರೆಕ್ಟಾ ಪ್ಯಾಡಿ ಎಲ್ಲಪ್ಪ ಬರುತ್ತೆ ಕ್ರಾಪ್ ಅಲ್ಲಿ ಬರುತ್ತೆ 23,000 ಕ್ಯಾಟಲ್ ಫೀಡ್ ಎಲ್ಲಪ್ಪ ಬರುತ್ತೆ ಕ್ಯಾಟಲ್ ಅಲ್ಲಿ ಬರುತ್ತೆ ಎಷ್ಟಪ್ಪ 8,000 ಫರ್ಟಿಲೈಸರ್ಸ್ ಎಲ್ಲಪ್ಪ ಬರುತ್ತೆ ಕ್ರಾಪ್ ಅಲ್ಲಿ ವೆರಿ ಗುಡ್ 3,000 ಕರೆಕ್ಟ್ ಅಲ್ಲಿಗೆ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗಿತು ಅಂತ ಅನ್ಕೋಬೇಡಿ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಫಾರ್ಮ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಂಡಾಗ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಅಸೆಟ್ ತಾನೆ ಮಾರದ ದುಡ್ಡು ಬರುತ್ತೆ ತಾನೆ ಅದಕ್ಕೆ ಅದನ್ನ ಇಲ್ಲಿ ತಗೊಳ್ಬೇಕು ಅರ್ಥ ಆಗ್ತಾ ಇದೆಯಾ ಕ್ಲೋಸಿಂಗ್ ಸ್ಟಾಕ್ ಅಂಡರ್ಲೈನ್ ಮಾಡಿ ಹೇಳಿ ಏನೇನಿದೆ ಅಂತ ಹೇಳಿ ಕ್ಯಾಟಲ್ ಎಷ್ಟಿದೆ 3,30,000 ಹೇಳ್ಬೇಕು ಒಂದೊಂದು ಜೋರಾಗೆ ಪ್ಯಾಡಿ ಎಷ್ಟು 23,000 ನೆಕ್ಸ್ಟ್ ಕ್ಯಾಟಲ್ ಫೀಡ್ ಎಷ್ಟು 8,000 ಆಮೇಲೆ ಫರ್ಟಿಲೈಸರ್ಸ್ 15,000 ಅಷ್ಟೇನಾ ಅಲ್ಲಿಗೆ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗಿತು ಎರಡನೇದು ನೋಡೋಣ ದ ಫಾರ್ಮರ್ ಹ್ಯಾಸ್ ಕನ್ಸ್ಯೂಮ್ಡ್ ಡೈರಿ ಪ್ರಾಡಕ್ಟ್ಸ್ ವರ್ತ್ ರುಪೀಸ್ 20,000 ಪ್ಯಾಡಿ ವರ್ತ್ ರುಪೀಸ್ 10,000 ಕರೆಕ್ಟಾ ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಅವನ್ ಬಿಸ್ನೆಸ್ ನಲ್ಲಿ ಇರ್ತಕ್ಕಂತಹ ಕ್ಯಾಶ್ ಆಗ್ಲಿ ಅಥವಾ ವಸ್ತುಗಳನ್ನಾಗ್ಲಿ ಅವನ ಸ್ವಂತಕ್ಕೆ ಅಂತ ಯೂಸ್ ಮಾಡಿದ್ರೆ ನಾವು ಅಕೌಂಟೆನ್ಸಿ ನಲ್ಲಿ ಏನಂತ ಕರಿತೀವಿ ಅದನ್ನ ಡ್ರಾಯಿಂಗ್ಸ್ ಅಂತ ಕರಿತೀವಿ ಏನಂತ ಹೇಳ್ತೀವಿ ಅದನ್ನ ಅದಕ್ಕೆ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಡ್ರಾಯಿಂಗ್ಸ್ ಓಕೆನಾ ಡೈರಿ ಪ್ರಾಡಕ್ಟ್ಸ್ ಓಕೆನಾ ಡೈರಿ ಪ್ರಾಡಕ್ಟ್ಸ್ ಏನ್ ಬರುತ್ತೆ ಕ್ಯಾಟಲ್ ಅಲ್ಲಿ ಬರುತ್ತೆ ಪ್ಯಾಡಿ ಅಲ್ಲಿ ಬರುತ್ತೆ ಕ್ರಾಪ್ ಅಲ್ಲಿ ಬರುತ್ತೆ ಎಷ್ಟು 10,000 ಕರೆಕ್ಟಾ ಯಾವುದೇ ಡ್ರಾಯಿಂಗ್ಸ್ ಇರಲಿ ನಾವು ಕ್ಯಾಪಿಟಲ್ ಅಲ್ಲಿ ಏನ್ ಮಾಡಬೇಕು ಮೈನಸ್ ಮಾಡಬೇಕು 20,000 ಪ್ಲಸ್ 10,000 ಮೈನಸ್ ಮಾಡಿದ್ರೆ 30,000 ಕರೆಕ್ಟಾ ಈ ಅಡ್ಜಸ್ಟ್ಮೆಂಟ್ ನಿಜವಾಗ್ಲೂ ಮುಗಿತೀಗ ನೋಡಿ ಇಲ್ಲೊಂದ್ ಕಡೆ ಬಂದಿದೆ ಇಲ್ಲೊಂದ್ ಕಡೆ ಬಂದಿದೆ ಕ್ಲೋಸಿಂಗ್ ಸ್ಟಾಕ್ ಇಲ್ಲೊಂದ್ ಕಡೆ ಬಂದಿದೆ ಇಲ್ಲೊಂದ್ ಕಡೆ ಪ್ರೊವೈಡ್ 10% ಡಿಪ್ರಿಸಿಯೇಷನ್ ಆನ್ ವೆಹಿಕಲ್ ಅಂತ ಹೇಳಿದಾನೆ ಡಿಪ್ರಿಸಿಯೇಷನ್ ಇಲ್ಲೊಂದ್ ಕಡೆ ಬಂದಿದೆ ಇಲ್ಲೊಂದ್ ಕಡೆ ಬಂದಿದೆ ಅಲ್ಲಿಗೆ ಎಲ್ಲಾ ಅಡ್ಜಸ್ಟ್ಮೆಂಟ್ ಎರಡೆರಡು ಕಡೆ ಬಂದಾಯ್ತು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಈಸ್ ಔಟ್ ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ ನಾವು ಸಾಲ ತಗೊಂಡಿರೋದು ಏನಕ್ಕೆ ಕ್ಯಾಟಲ್ ಬ್ರೀಡಿಂಗ್ ಫಾರ್ಮಿಂಗ್ ಗೊತ್ತಿಲ್ಲ ಗೊತ್ತಿದ್ಯಾ ಗೊತ್ತಿಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಇಂಟ್ರೆಸ್ಟ್ ಆನ್ ಲೋನ್ ಔಟ್ ಸ್ಟ್ಯಾಂಡಿಂಗ್ ಏನಿದು ಎಷ್ಟು ಸಾಲ ತಗೊಂಡಿರೋದು ಬ್ಯಾಂಕ್ ಲೋನ್ ಇಂದ 120,000 ಎಷ್ಟು ಬಡ್ಡಿ ಕಟ್ಟಬೇಕಾಯ್ತು 8% 12,96 9,600 ರೂಪಾಯಿ ಕರೆಕ್ಟಾ ಅಂದ್ರೆ ಸಾಲದ ಮೇಲೆ ಬಡ್ಡಿಯನ್ನ ಇನ್ನೂ ಕಟ್ಟಿಲ್ಲ ಬಡ್ಡಿ ಇವತ್ತಲ್ಲ ನಾಳೆ ಕಟ್ಟಲೇಬೇಕು ಕರೆಕ್ಟಾ ಬಡ್ಡಿ ಎಕ್ಸ್ಪೆನ್ಸಸ್ ಇನ್ಕಮ್ ಎಕ್ಸ್ಪೆನ್ಸಸ್ ಹಾಕಿದೀನಿ ಇನ್ನೂ ಕಟ್ಟಿಲ್ಲ ಅದಕ್ಕೆ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅರ್ಥ ಆಗ್ತಾ ಇದೆಯಾ ಎಷ್ಟದು 9,600 ರೂಪಾಯಿ ಅಲ್ಲಿಗೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅಡ್ಜಸ್ಟ್ಮೆಂಟ್ ಇರೋವರೆಗೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಡೆಬಿಟ್ ಆಗಿದೆ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಅಲ್ಲೂ ಬಂದಿದೆ ಅದು ಅಡ್ಜಸ್ಟ್ಮೆಂಟ್ ಎರಡ್ ಕಡೆ ಬಂದಾಯಿತು ಇನ್ನು ಏನಾದ್ರೂ ಇದೆಯಾ ಇನ್ ಏನೂ ಇಲ್ಲ ನನಗ್ ಬೇಕಾಗಿಲ್ಲ ಈಗ ಕ್ವಶನ್ ಪೇಪರ್ ಏನ್ ಮಾಡೋದು ಸರ್ ಫಸ್ಟ್ ಫಾರ್ಮ್ ಅಕೌಂಟ್ ನ ಟೋಟಲ್ ಮಾಡ ಕಡೆ ಜಾಸ್ತಿ ಬರುತ್ತೆ ನನಗೇನೋ ಡೆಬಿಟ್ ಅಲ್ಲಿ ಕ್ರೆಡಿಟ್ ಅಲ್ಲಿ ಜಾಸ್ತಿ ಎಷ್ಟು ಬರುತ್ತೆ ಕ್ರೆಡಿಟ್ ಅಲ್ಲಿ ಅಂದ್ರೆ 3,6,5,11 2,2,4,2,6,3 ಈ ಕಡೆ ಜಾಸ್ತಿ ಇದೆ ಎಷ್ಟಿದೆ 8,513,6,13,000 ಅಲ್ಲಿಗೆ 3,61,000
6,13,000 ಡಿಫರೆನ್ಸ್ ಎಷ್ಟಿದೆ ಅಂದ್ರೆ 14,21,24 ಇದು 500 ಒಂದು 12 21 6 7 7 9 16 1 2 ಇದು ನಾ ಎಲ್ಲಿ ಟ್ರಾನ್ಸ್‌ಫರ್ ಮಾಡ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೇನಿದು ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಕರೆಕ್ಟಾ ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಓಕೆನಾ ಪ್ರಾಫಿಟ್ ಕರೆಕ್ಟಾ ಎಷ್ಟಿದೆ ಕ್ರಾಪ್ ಎಷ್ಟಿದೆ 2,99,500 ಕ್ಯಾಟಲ್ ಎಷ್ಟಿದೆ 4,71,000 ಇದೆ ಅಲ್ಲಿಗೆ ಟೋಟಲ್ ಎಷ್ಟಾಯಿತು ಅಂದ್ರೆ 7,70,000 ಆಯಿತು ಈಗ 7,70,000 ಕ್ರೆಡಿಟ್ ಅಲ್ಲಿ ಜಾಸ್ತಿ ಇದೆ ಕ್ರೆಡಿಟ್ ಅಲ್ಲಿ ಹಾಕೊಳ್ಳಿ ಅದರಲ್ಲಿ ಇದನ್ನ ಮೈನಸ್ ಮಾಡಿ ಮಾಡಿದ್ರೆ 15 10 13 21 9 सूपर नेट प्रॉफिट ट्रांसफर बैलेंस शीट ट्रांसफर कैपिटल नेट प्रॉफिट बंद अस्तना नोडी 41,000 ಬ್ಯಾಲೆನ್ಸ್ ಶೀಟ್ ಯಾಕ್ ಟ್ಯಾಲಿ ಆಗಿಲ್ಲ ಅಂದ್ರೆ ಇಲ್ಲಿ ನೆಟ್ ಪ್ರಾಫಿಟ್ ನಾವೇನ್ ಮಾಡಿದ್ವಿ 7,20,000 ದಟ್ಟರ ತರ ಇಲ್ಲಿರೋ ತಗೊಂಡಿದ್ವಿ ಅದಲ್ಲ ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ 7,29,900 ಅಲ್ಲಿಗೆ ಈ ಕ್ಯಾಪಿಟಲ್ ಬ್ಯಾಲೆನ್ಸ್ ಅಮೌಂಟ್ ಗೆ ನೆಟ್ ಪ್ರಾಫಿಟ್ ನ ಆಡ್ ಮಾಡಿದ್ರೆ ಬರೋ ಅಮೌಂಟ್ 11,36,900 ನೋಡಿ 13,41,000 ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಯ್ತು 14,00,000 ಬಂತು ಹೌದಾ ಇದನ್ನ ಮಾಡೋದಕ್ಕೆ ಎಷ್ಟಾಗುತ್ತಪ್ಪ ನಿಮಗೆಲ್ಲ 15 ಮಿನಿಟ್ಸ್ ನನಗೆ ಗೊತ್ತಿರೋ ಪ್ರಕಾರ 10 ನಿಮಿಷ ಆಗುತ್ತೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ 10 ಮಿನಿಟ್ಸ್ ಕ್ಲೀನ್ ಆಗಿ ಬರ್ಕೊಳ್ಳಿ 14,00,000 ಬಂತು